ನಮ್ಮ ರೇಡಿಯೋ ಶ್ರವಣಾಸಕ್ತರೇ, ಕನ್ನಡ ಪೂಜಾರಿಯ ನಮನ ನಮನ ನಮನ. ಕಾಫಿ ವಿತ್ ಕಣನ್ ಮೂಲಕ ನೀವು ಕನ್ನಡದ ಚನ್ನುಡಿಯನ್ನು ಮುನ್ನುಡಿಯಾಗಿ ಕೇಳಿದ್ದೀರಿ, ಕೇಳುತ್ತಿದ್ದೀರಿ, ಕೇಳುವವರಿದ್ದೀರಿ. ನಮ್ಮ ನಾಡಿನ ಕನ್ನಡದ ಭಾಷೆ ಅದು ಕೇವಲ ಚನ್ನುಡಿ ಅಷ್ಟೇ ಅಲ್ಲ, ಮುನ್ನುಡಿ ಅಷ್ಟೇ ಅಲ್ಲ, ಅದು ಬೆನ್ನುಡಿ, ಅದು ಹಿನ್ನುಡಿ, ಅದು ಸಾಲದಕ್ಕೆ ಹೊನ್ನೀರಿನ ನುಡಿ, ಹೊಂಗನಸಿನ ನುಡಿ, ಕನಸಿನ ಗುಡಿ. ಹಾಗಾಗಿ ಕನ್ನಡ ನಾಡಿನ ಕನ್ನಡದ ಜನತೆ ಕನ್ನಡ ಮನೆಗೆ ಋಣ ತೀರಿಸುವುದು ಅಂತ ಹೇಳಿದರೆ ಭಾಷೆಯನ್ನು ಪ್ರತಿನಿತ್ಯ ನಾವು ಬಳಸುವುದು, ಕನ್ನಡವನ್ನು ಬೆಳೆಸುವುದು ಎನ್ನುತ್ತಾರೆ. ಕನ್ನಡವನ್ನು ಬೆಳೆಸಬೇಕಾದದ್ದಿಲ್ಲ ಸ್ವಾಮಿ, ಕನ್ನಡವನ್ನು ಬಳಸುವುದು. ಕನ್ನಡ ಬೆಳೆದಿದೆ, ಕನ್ನಡವನ್ನು ಬಳಸುವುದು ನಮ್ಮ ಮುಖ್ಯ. ಆ ದಿಸೆಯಲ್ಲಿ ಇಡೀ ಪ್ರಪಂಚಕ್ಕೆ ಜಗದಗಲ ಮುಗಿದಗಲ ಮಿಗೆಗಲ ನಿಮ್ಮಗಲ ಎತ್ತತ್ತ ನೋಡಿದ ನಿನ್ನತ್ತತ್ತ ದೇವ ಅನ್ನುವ ಹಾಗೆ ನಮ್ಮ ರೇಡಿಯೋ ನಿಮ್ಮೆಲ್ಲರಿಗೂ ಕೂಡ ನೀವಿರುವ ಜಾಗದಲ್ಲೇ ಗಡಿ ದಾಟಿದ ಮೇಲೂ ಕೂಡ, ಸಮುದ್ರ ದಾಟಿದ ಮೇಲೂ ಕೂಡ ಮಾನಾಪಮಾನಗಳನ್ನೆಲ್ಲ ಕಾಯ್ದುಕೊಳ್ಳುವ ಕನ್ನಡದಲ್ಲಿ ನಾವು ಕುಳಿತಂಥವರು, ವಿಮಾನ ಹತ್ತಿದ ಮೇಲೂ ಕೂಡ ನಮ್ಮ ಭಾವನೆಗೆ ತಂಭಾವನೆಯಿಂದ ಸಂಭಾವನೆಯನ್ನೇ ಪಡೆಯದಲೇ ನಮ್ಮ ರೇಡಿಯೋ ನಮ್ಮೆಲ್ಲರಿಗೂ ಕನ್ನಡದ ಸಾಹಿತ್ಯವನ್ನು ಪರಿಚಯಿಸುತ್ತಿದೆ. ಆ ಬಾಲವೃದ್ಧರಾದಿಯಾಗಿ ಮಕ್ಕಳಿಗೆ ಮಕ್ಕಳ ಸಾಹಿತ್ಯ, ದಾಂಪತ್ಯಕ್ಕೆ ದಾಂಪತ್ಯ ಸಾಹಿತ್ಯ, ಏಕಾಂಗಿಯಾಗಿ ಕುಳಿತಂಥವರಿಗೆ ಬದುಕಿನ ಸಾಂಗತ್ಯ, ಅದರ ಜೊತೆಗೆ ಸಂದೇಶವನ್ನು ಸಂದೇಹವಿಲ್ಲದಲೇ ತಿಳಿಸ್ತಾ ಇರತಕ್ಕಂಥ ನಮ್ಮ ರೇಡಿಯೋಗೆ ಅದು ಆರಂಭ ಮಾಡಿಕೊಂಡ ಅದರ ನುಡಿ ಇದೀಗಾಗಲೇ ಅದು ಕೂಸು ಹುಟ್ಟಿ ಕುಲಾವಿ ತೊಡಿಸಿದೆ. ನಿಮ್ಮೆಲ್ಲರಿಗೆ ಮುಂದೆ ಹೇಳುತ್ತೇನೆ, ಈಗ ಅದಕ್ಕೆ 5 ವರ್ಷ. ಆ ಮಗು ಈಗ ಎದ್ದು ನಿಂತು ಇನ್ನಷ್ಟು ಅಂಬೆಗಾಲಿ ಕುತ್ತ ಮುಖವೆತ್ತಿ ನಮಗೆ ಇದು ಕನ್ನಡ ಅಂತ ಹೇಳುವ ಹಾಗೆ ನಮ್ಮ ರೇಡಿಯೋಗೆ 5 ವರ್ಷ ತುಂಬಿದೆ. ಆ ಕಂದನನ್ನು ಎತ್ತಿಕೊಂಡು ಸಾಕುವುದು ಕನ್ನಡಿಗರ ಕರ್ತವ್ಯ. ಆ ದೃಷ್ಟಿಯಲ್ಲಿ 5 ವರ್ಷ ತುಂಬಿರುವ ನಮ್ಮ ರೇಡಿಯೋ ಕನ್ನಡಕ್ಕೆ ಲಕ್ಷ್ಮೀಶ್ ಕವಿಯ ಜೈಮಿನಿ ಭಾರತದ ಪದ್ಯದಿಂದ ಪೂಜಾರಪ್ಪ ಹರಿಸಿಕೊಳ್ತಾನೆ. ವರವರ್ಣದಿಂದ ಶೋಭಿತವಾಗಿ, ರೂಪ ವಿಸ್ತಾರದಿಂದ ಚೆಲ್ವಾಗಿ, ಮಧುರತರ ನವರಸ ಭರಿತದಿಂದ ವಿಲಸಿತವಾಗಿ, ನಯನೋನುರಾಗದಿಂ ಪ್ರಚುರಮಾಗಿ, ನಿರುತ ಮಂಜುಳ ಶಬ್ದದಿಂದ ಕಿವಿಗಿಂಪಾಗಿ ಚರಿಸುವ ಸುಲಲಿತ ಷಟ್ಪದಿಗಳು ಜಗದಗಲ ಎಡಬಿಡದೆ ನಮ್ಮ ರೇಡಿಯೋ ಮೂಲಕ ನಮ್ಮ ರೇಡಿಯೋ ಕನ್ನಡವನ್ನು ಝೇಂಕರಿಸುವ ಹಾಗೆ ಠೇಂಕರಿಸದೆ ಬನ್ನಿ, ಆ ಓಂಕಾರನಾದವನ್ನು ಕೇಳೋಣ. ನಮ್ಮೆಲ್ಲರ ಹಾರೈಕೆ ನಮ್ಮ ರೇಡಿಯೋಗೆ ನಿತ್ಯ ನಿತ್ಯ ಸಂತಸವಿರಲಿ ಎಂದು ಪ್ರಾರ್ಥಿಸೋಣ. ನಮಸ್ಕಾರ.